ಕ್ಷಣ ನಮ್ದು ಭರತನಾಟ್ಯದಲ್ಲಿ ಪ್ರೋಗ್ರಾಮ್ ಮಾಡೋದೆ ಒಂದು ಸಂತೋಷದ ಕ್ಷಣ. ಒಂದು ಭರತನಾಟ್ಯ ಪ್ರೋಗ್ರಾಮ್ ಹೋಗ್ಬಿಟ್ಟು ಬಂದ ತಕ್ಷಣ ಅಯ್ಯೋ ನಾನು ಇದು ತಪ್ಪು ಮಾಡಿದೆ ಅಂತ ಹೇಳ್ಬಿಡ್ತಾರೆ, ಅದೇ ನನಗೆ ಬೇಜಾರಾಗೋದು ಕ್ಷಣ. ಯಾವಾಗಲೂ ನನ್ನ ದೇವರು ಪ್ಲಸ್ ನನ್ನ ಭರತನಾಟ್ಯ ನೆನೆಸ್ಕೊಳ್ತಾ ಇರ್ತೀನಿ. ಚೆನ್ನಾಗಾಗ್ಲಪ್ಪ ನಮ್ಮ ಭರತನಾಟ್ಯ ಲೀಲಾನಾಟ್ಯ ಭರತನಾಟ್ಯ ಕಲಾವೃಂದ ಲೀಲಾನಾಟ್ಯ ಕಲಾವೃಂದ ಚೆನ್ನಾಗಿ ನಡೀಲಿ, ಮುಂದೆ ನಡೀಲಿ, ಹಾಗೆ ಮುಂದುವರೆಸಲಿ ಅಂತ ಒಂದು ಆಲೋಚನೆ ಇತ್ತು. ನಾವು ಯಾವಾಗಲೂ ಒಂದೇ ರೀತಿಲಿ ಇರಬೇಕು ಅಂತ ಒಂದು ಇದೆ ನಿರ್ಧಾರವಾಗಿ. ವಿರಾಮ ಟೈಮಲ್ಲಿ ಭರತನಾಟ್ಯ ಹಾಡುಗಳನ್ನ ಕೇಳ್ತಾ ಇರ್ತೀವಿ. ಭರತನಾಟ್ಯ ಶೂನ್ಯ ಅಂದ್ರೆ ಏನು ಇಲ್ಲ ಅಂತ ಕ್ಲಾಸ್, ಭರತನಾಟ್ಯ ಕ್ಲಾಸ್ ಇರಲ್ಲ ಅವತ್ತಿನ ದಿವಸ, ಅದೇ ಬೇಜಾರಾಗ್ಬಿಡ್ತೀವಿ, ಇವು ಯಾವಾಗ್ಲೂ ಕ್ಲಾಸ್ ಇರುತ್ತೆ, ಇವತ್ತು ಕ್ಲಾಸೇ ಇಲ್ವಲ್ಲಪ್ಪ ಅಂತ. ಭರತನಾಟ್ಯದಲ್ಲಿ ಪ್ರೀತಿ ಮಾಡ್ಬೋದು, ಇನ್ನೇನು ಮಾಡೋದಕ್ಕಾಗೋದಿಲ್ಲ, ಭರತನಾಟ್ಯದಲ್ಲಿ ಪ್ರೀತಿ. ದೇವಸ್ಥಾನಕ್ಕೆ ಗುರುಗಳತ್ರ ಮತ್ತು ದೇವರತ್ರ. ನನ್ನ ಯಜಮಾನರು ನನಗೆ ಭರತನಾಟ್ಯದಲ್ಲಿ ಮುಂದೆ ವರ್ಷದಲ್ಲಿ ಅದೇ ಒಂದು ಹೆಮ್ಮೆ ನನಗೆ. ಹಣ ಅಂದ್ರೆ ಬೇಡ ಸದ್ಯಕ್ಕೆ, ದೇವರ ದಯೆ ಇದ್ರೆ ಸಾಕು ನಮಗೆ. ಮರೆಯಲಾಗತ್ತಿ ನಟರಾಜ ದೇವರು ಭರತನಾಟ್ಯವನ್ನು ಮುಂದೆ ವರ್ಸ್ಬೇಕು, ಮಗ ಸೊಸೆಗೆ ಹೇಳುತ್ತಾ ಇದ್ದೀನಿ, ಮೊಮ್ಮಗಳು ಮಾಡ್ತಾ ಇದ್ದಾರೆ, ಅದೇ ನನ್ನ ಗುರಿ. ಗಾಢವಾಗಿ ಮಾಡಿದ್ದು ಅಂದ್ರೆ ನನ್ನ ಪತಿ ದೇವರು. ನಮ್ಮ ಅಭಿನಯದಲ್ಲಿ ಒಂದು ಕಣ್ಣೀರು ಬರುತ್ತೆ, ಆವಾಗ ಕಣ್ಣೀರು ಬರುತ್ತೆ ನಮಗೆ. ಎಲ್ಲರೂ ತಪ್ಪು ಮಾಡ್ತಾರೆ, ಅದು ನನಗೆ ನೋಡೋದಕ್ಕೆ ಆಗೋದಿಲ್ಲ. ಒಂದು ಗೃಹಿಣಿಯಾಗಿ ಬಯಸ್ತೀನಿ, ಮೂರನೇ ವರ ನಮ್ಮ ಭರತನಾಟ್ಯ ಕ್ಲಾಸ್ ಮುಂದೆ ಒರೆಯಲಿ ಅಂತ ಬರ್ತಿದ್ದೆ.